ಹಾಯ್ ಎಲ್ರಿಗೂ ನಮಸ್ಕಾರ ನೀವು ಇದ್ದೀರಾ ಎಚ್ ಎನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಒನ್ನೂರ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಡಿ ಎಲ್ಗೆ ಅಪ್ಲೈ ಮಾಡಬೇಕು ಅಂದರೆ ಡ್ರೈವಿಂಗ್ ಲೈಸೆನ್ಸ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ನೀವು ಎಲ್ಲೆಲ್ಲರು ಬಂದ ನಂತರ ಯಾವ ರೀತಿಯಾಗಿ ಡಿ ಎಲ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕೇವಲ ಐದೇ ಐದು ನಿಮಿಷದಲ್ಲಿ ನೀವು ನಿಮ್ಮ ಒಂದು ಡಿ ಎಲ್ಗೆ ಅಪ್ಲೈ ಮಾಡೋದು ಸ್ನೇಹಿತರೆ ಎಲ್ಲೆಲ್ಲರಿಗೆ ಇದ್ದಂಥ ಪ್ರೊಸೆಸ್ ಇದರಲ್ಲಿ ಏನಿರೋದಿಲ್ಲ ಡೈರೆಕ್ಟಾಗಿ ಡಿ ಎಲ್ನ ಈಸಿಯಾಗಿ ಅಪ್ಲೈ ಮಾಡುವ ಸ್ನೇಹಿತರೆ ಯಾವುದೇ ಒಂದು ಆರ್ ಟಿ ಒ ಆಫೀಸಲ್ಲಿ ಹೋಗಲಾರ್ದೇ ಇಲ್ಲಪ್ಪ ಒಂದು ಸೈಬರ್ ಸೆಂಟ್ರಿಗೆ ಹೋಗಲಾರ್ದೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಇಲ್ಲಪ್ಪ ಒಂದು ಸಿಸ್ಟಮಲ್ಲಿ ನೀವೇ ಡಿ ಎಲ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಅದು ಹೇಗಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಡೌಟ್ ಬರಬಾರ್ದು ಫ್ರೆಂಡ್ಸ್ ಫಸ್ಟ್ ವೀಡಿಯೋನ ಸಂಪೂರ್ಣವಾಗಿ ನೋಡಿ ನಂತರ ಅಪ್ಲೈ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಜೊತೆಗೆ ಒಂದು ಲೈಕ್ ಮಾಡಿ ಆಯ್ತಾ ಲೈಕು ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ನೋಡಿ ಸ್ನೇಹಿತರೆ ಮೊದಲು ನೀವು ಕ್ರೋಮ್ ಬ್ರೋಝರ್ನ ಓಪನ್ ಮಾಡೋಕ್ಕಾಗುತ್ತೆ ಓಪನ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಬಂದು ಪರಿವಾಹನ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಪರಿವಾಹನ ಸೇವಾ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಕೆಳಗಡೆ ನೋಡಿ ಸ್ನೇಹಿತರೆ ಡ್ರೈವರ್ ಆ್ಯಂಡ್ ಲ ಲರ್ನರ್ ಲೈಸೆನ್ಸ್ ಅಂತ ಇದೆಲ್ಲ ಸ್ನೇಹಿತರೆ ಅದರ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದನ್ನ ನೀವು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಫಸ್ಟ್ನೇ ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಲರ್ನರ್ ಲೈಸೆನ್ಸ್ ನಂಬರ್ನ ಎಂಟರ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ವಿತ್ ಸ್ಪೇಸ್ ಇರುತ್ತೆ ಸ್ನೇಹಿತರೆ ಆ ಸ್ಪೇಸ್ನ ಹಾಕಿ ಎಂಟರ್ ಮಾಡಿ ಸ್ನೇಹಿತರೆ ಸ್ಪೇಸ್ ಎಂಟರ್ ಮಾಡಲಿಲ್ಲಪ್ಪ ಅಂದರೆ ಇದು ರಾಂಗ್ ಅಂತ ತೋರಿಸುತ್ತೆ ನಂತರದಾಗಿ ಇಲ್ಲಿ ನಿಮ್ಮ ಒಂದು ಡೇಟಾಫ್ ಬರ್ತ್ನ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲರ್ನರ್ ಲೈಸೆನ್ಸಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ರಿ ಸ್ನೇಹಿತರೆ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ ಯಾವುದೇ ರೀತಿಯಾಗಿ ಏನನ್ನು ಚೇಂಜಸ್ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ನೀವು ಲರ್ನರ್ ಲೈಸೆನ್ಸಿಗೆ ಅಪ್ಲೈ ಮಾಡೋಕ್ಕಾದ್ರೆ ಯಾವೆಲ್ಲ ಒಂದು ಡೀಟೇಲ್ಸ್ನ ಕೊಟ್ಟಿದ್ರು ಆ ಒಂದು ಡೀಟೇಲ್ಸ್ ಎಲ್ಲ ಇದರಲ್ಲಿರುತ್ತೆ ಯಾವುದೇ ರೀತಿಯಾಗಿ ಏನನ್ನು ನೀವು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಸ್ನೇಹಿತರೆ ಏನನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ನಂತರ ಕೆಳಗಡೆ ಬನ್ನಿ ಸ್ನೇಹಿತರೆ ನಂತರ ನೋಡಿ ಸ್ನೇಹಿತರೆ ಕೆಳಗಡೆ ಬಂದು ನೀವು ಸೆಲೆಕ್ಟ್ ಆಲ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಅಡ್ರೆಸ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಿಮ್ಮ ಇಲ್ಲಿ ತೋರಿಸ್ತಾ ಇರ್ತಾ ಸ್ನೇಹಿತರೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರದಾಗಿ ಏನು ಅಂದರೆ ನೀವು ಇನ್ನೊಂದು ಓಕೆ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತಾ ಸ್ನೇಹಿತರೆ ಕಂಗ್ರಾಚುಲೇಷನ್ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಅಂತ ಬರುತ್ತೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫಾರ್ಮನ್ನು ನೀವು ಪ್ರಿಂಟೌಟ್ ಆದರೂ ತಕ್ಕೊಂಡು ಇರ್ಬೇಕಾಗತ್ತೆ ಇಲ್ಲಪ್ಪ ಅಂದರೆ ಇನ್ನೊಂದು ಒಂದು ನಿಮ್ಮೊಂದು ಅಕ್ಲೈಸ್ಮೆಂಟ್ ಅಂದರೆ ನಂಬರ್ನ ನೀವು ಸೇವ್ ಮಾಡಿಟ್ಕೊಬೇಕಾಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂದರೆ ಆ ನಂಬರ್ ಕೂಡ ನೀವು ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಬರುತ್ತೆ ನಂತರದಾಗಿ ನಿಮ್ಮ ಒಂದು ಡಿ ಎಲ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿದಿಲ್ಲ ಅಂತ ಚೆಕ್ ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ ಅದಕ್ಕಾಗೆ ಈ ಒಂದು ನಂಬರ್ನ ನೀವು ಅಕ್ಲಾಸ್ಮೆಂಟ್ ಅಂದರೆ ಇಲ್ಲ ಅಪ್ಲಿಕೇಶನ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಇಲ್ಲಪ್ಪ ಅಂದರೆ ಇನ್ನೊಂದು ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ಔಡ್ ತಕ್ಕೊಳ್ಳಿ ಸ್ನೇಹಿತರೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ನಂಬರು ಡೇಟ್ ಆಫ್ ಬರ್ತ್ ಬಂದಿರುತ್ತೆ ನಂತರದಾಗಿ ನೀವು ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚರ್ ನೀವು ಎಂಟರ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕ್ಯಾಪ್ಚನ್ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಎಲ್ಲ ಫುಲ್ ನಮ್ಮೊಂದು ಬರುತ್ತೆ ಸ್ನೇಹಿತರೆ ನಮ್ಮೊಂದು ಡೀಟೇಲ್ಸ್ ಬರುತ್ತೆ ಈ ಒಂದು ಡೀಟೇಲ್ಸ್ ಬಂದ ನಂತರ ನೀವೇನು ಮಾಡೋಕ್ಕಾಗುತ್ತಪ್ಪ ಅಂದರೆ ಇಲ್ಲಿ ನೀವು ಫೀ ಫೀ ಪೇಮೆಂಟ್ನ ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದರೆ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು ಕೆಳಗಡೆ ಬಂದರೆ ಯಾವುದೇ ರೀತಿಯಾಗಿ ಏನಿಲ್ಲ ನೀವೇನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಅಂದರೆ ಫಸ್ಟ್ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ ಪ್ರಸಿದ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಕಾಣತಕ್ಕಂಥ ನೀವು ಒಂದು ಗೇಟ್ ವೇನ ನೀವು ಸೆಲೆಕ್ಟ್ ಮಾಡ್ಕೋ ಆಗುತ್ತೆ ಸ್ನೇಹಿತರೆ ಗೇಟ್ ವೇನ ನೀವು ಏನಂತ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂದರೆ ನೋಡಿ ಸ್ನೇಹಿತರೆ ಖಜಾನಾ ಅಂತ ಒಂದಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಕ್ಕಂಥ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಕ್ಯಾಪ್ಚನ್ನ ಎಂಟರ್ ಮಾಡಿ ಸ್ನೇಹಿತರೆ ನಂತರ ಪೇನೋ ಮೇಲೆ ನೀವು ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಒಂದು ಪೇನವ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟೆಲ್ಲ ಅಮೌಂಟ್ ಇದೆ ಅಂತ ನೀವೆಲ್ಲ ಚೆಕ್ ಮಾಡ್ಬೋದು ಇಷ್ಟೆಲ್ಲ ಯಾವ್ದಾದ್ರೂ ಕೇಸ್ ಎಷ್ಟು ಕಟ್ ಆಗುತ್ತೆ ಅಮೌಂಟ್ ಅಂತ ಚೆಕ್ ಮಾಡ್ಬೋದು ನಂತರ ಪೇ ನೋವು ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಕಾಗಲಿಕ್ಕೆ ಅಂತಕ್ಕಂಥ ನೋಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ನ ನೀವು ಮಾಡೋಕ್ಕಾಗುತ್ತೆ ಸ್ನೇಹಿತರೆ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನೋಡಿ ಸ್ನೇಹಿತರೆ ಓಪನ್ ಆಗ್ತಾ ಇದೆ ಓಪನ್ ಆದ ನಂತರ ಈ ಥರ ಒಂದು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕ್ಯಾಶ್ ಮಾಡ್ತೀರಾ ಇಲ್ಲಪ್ಪ ಅಂತಂದರೆ ಕಾರ್ಡು ಅಂದರೆ ಡೆಬಿಟ್ ಕಾರ್ಡ್ ಇರ್ಬೋದು ನೆಟ್ ಬ್ಯಾಂಕಿಂಗು ಇದ್ರ ಮೂಲಕ ಮಾಡ್ತೀನಿ ನಾನು ಕ್ಯಾಶ್ ಅಂದರೆ ನಾನು ಒಂದು ಕ್ಯಾಶ್ ಕಟ್ಟೋದ್ರ ಮೂಲಕ ಈ ಒಂದು ಅಮೌಂಟ್ನ ಕಟ್ತೀನಿ ಸ್ನೇಹಿತರೆ ಯಾಕಂದರೆ ನೆಟ್ ಬ್ಯಾಂಕಿಲ್ಲ ಆಗಿರ್ಬೋದು ಇಲ್ಲಪ್ಪ ಆನ್ಲೈನ್ ಮೂಲಕ ಅಮೌಂಟ್ ಪೇ ಮಾಡಿದರೆ ಒಂದೊಂದು ಟೈಮು ಸಕ್ಸಸ್ಫುಲ್ ಆದರೆ ಅಮೌಂಟ್ ಕಟ್ಟಾಗುತ್ತೆ ಸ್ನೇಹಿತರೆ ಬಟ್ ಸಬ್ಮಿಟ್ ಆಗೋಲ್ಲ ಆದ್ದರಿಂದ ನಾನು ಇದನ್ನ ಕ್ಯಾಶ್ ಅಂದರೆ ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಅಮೌಂಟ್ ಕಟ್ಟೋದ್ರ ಮೂಲಕ ನಾನು ಅದು ಅಂದರೆ ಡಿ ಡಿ ತೆಗೆಸಿ ನಾನು ಇದನ್ನು ಕಟ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಕ್ಯಾಶನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಕ್ಯಾಶ್ ಅಂತ ಇದ್ದಾರೆ ನೋಡಿ ಸ್ನೇಹಿತರೆ ಕೆಳಗಡೆ ಆ ಕ್ಯಾಶನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಒಂದು ಕೆನರಾ ಬ್ಯಾಂಕನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕು ಯೂನಿಯನ್ ಇದೆ ನಾನು ಕೆನರಾ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಕಾಣ್ತಕ್ಕಂಥ ಒಂದು ಕ್ಯಾಪ್ಸನ್ನ ಎಂಟರ್ ಮಾಡೋಕ್ಕಾಗುತ್ತ ಸ್ನೇಹಿತರೆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮೊಂದು ಡಿ ಡಿ ಒಂದು ಆ ಕ್ಲಾಸ್ಮೇನ್ ಪ್ರಿಂಟು ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪ್ರಿಂಟನ್ನು ನೀವು ಪ್ರಿಂಟ್ ತಕ್ಕೊಂಡು ನೀವು ಡಿ ಡಿ ಕಟ್ಬೇಕಾಗುತ್ತೆ ಸ್ನೇಹಿತರೆ ನೀವು ಯಾವ ಬ್ಯಾಂಕಿನ ಸೆಲೆಕ್ಟ್ ಮಾಡ್ಕೊಂಡಿರ್ತರೋ ಆ ಒಂದು ಬ್ಯಾಂಕಿಗೆ ಹೋಗಿ ಈ ಒಂದು ಅಮೌಂಟ್ನ ಪೇ ಮಾಡ್ಕೊಂಡು ಒಂದು ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಡಿ ಡಿ ಕಟ್ಟಿರ್ತಕ್ಕಂಥ ಒಂದು ಸ್ಲಿಪ್ಪನ್ನು ಸಹ ನೀವು ಅಲ್ಲಿ ಆರ್ ಟಿ ಆಫೀಸ್ಗೆ ಹೋಗಬೇಕಾಗುತ್ತೆ ಈ ಒಂದು ಡಿ ಡಿ ಕಟ್ಟಿ ನೀವು ಹೋಗಿ ಅಲ್ಲಿ ಸ್ಲ್ಯಾಟ್ನ ಬುಕ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಒಂದು ಲರ್ನರ್ ಲೈಸೆನ್ಸ್ ಬಂದ ಮೇಲೆ ಡಿ ಎಲ್ಗೆ ಅಂದರೆ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ನನ್ನ ವೀಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್